ಮೇರೆ ನಮ್ಮ ಬದುಕು ಸುಂದರ ಎಷ್ಟು ಸೊಗಸು ಅಲ್ವೇ ನಮ್ಮ ಈ ಬದುಕಿನಲ್ಲಿ ನಿದ್ದೆಯ ಪಾತ್ರವು ಸಾಕಷ್ಟಿದೆ ಅದರಲ್ಲಿಯೂ ಕೂಡ ವಾಹನ ಚಾಲಕರು ಜೊತೆಗೆ ವಾಹನದಲ್ಲಿ ಸಂಚರಿಸುವವರು ನಿದ್ದೆಯ ಕಡೆಗೆ ಹೇಗೆ ಗಮನವನ್ನು ಕೊಡಬೇಕು ಅಂತ ನಮ್ಮ ಸೇಫ್ಟಿ ಎಕ್ಸ್ಪರ್ಟ್ ವಿಶ್ವೇಶ್ವರಯ್ಯನವರು ತಮ್ಮ ಅನುಭವನ ನಮ್ಮ ಜೊತೆ ಹಂಚಿಕೊಳ್ತಾರೆ ವಾಹನ ಚಾಲಕರಲ್ಲಿ ಒಂದು ಮನವಿ ನೀವು ಮಂಪರ್ಲಿದ್ದೀರಾ ಅಂತಂದರೆ ದಯಮಾಡಿ ಚಾಲನೆ ಮಾಡಬೇಡಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಎಲ್ಲ ಹೆದ್ದಾರಿಗಳಲ್ಲಿ ಪ್ರತಿದಿನ ನಾವೇನು ಕೇಳ್ತಾ ಇದ್ದೀವಿ ಭೀಕರ ಅಪಘಾತಗಳು ಅದೆಲ್ಲವೂ ಆಗ್ತಿರೋದು ಮಂಪರಿನಿಂದ ಚಾಲನೆ ಮಾಡುವಾಗ ಅದರಲ್ಲೂ ರಾತ್ರಿ ವೇಳೆಯಲ್ಲಿ ಬೆಳಗಿನ ಜಾವಿನಲ್ಲಿ ತುಂಬ ಅಪಾಯಕರವಾದ ಸಮಯ ಅದು ಯಾಕೆ ಅಂತಂದ್ರೆ ನಿದ್ದೆ ಮಹತ್ವನ ಅರಿಯೋದು ಬಹಳ ಮುಖ್ಯ ಅಲ್ಲಿ ಮನುಷ್ಯ ಪ್ರಾಣಿ ಪಕ್ಷಿ ಪ್ರತಿಯೊಬ್ಬರು ದಿನಕ್ಕೆ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಲಬೇಕು ಇದು ಪ್ರಕೃತಿ ನಿಯಮ ನಿದ್ದೆಗೆಟ್ಟು ನಾವು ಚಾಲನೆ ಮಾಡುವಾಗ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ನಮ್ಮ ನಿಯಂತ್ರಣದಲ್ಲೇ ನಾವೇ

ಕಣ್ಣು ಮಂಜಾಗುತ್ತೆ ಕೈ ಕಾಲುಗಳಲ್ಲಿ ಶಕ್ತಿ ಇರಲ್ಲ ಆ ಶಕ್ತಿನ ನಾವು ಪಡ್ಕೋಬೇಕಾದ್ರೆ ಏಳು ಗಂಟೆಗಳ ಕಾಲ ನಿದ್ದೆ ಮಾಡೋದು ಬಹಳ ಮುಖ್ಯ ಇದರ ಅರಿವು ಇಲ್ಲದೆ ನಾವು ಚಾಲನೆ ಮಾಡಕ್ಕೆ ಹೋಗ್ತೀವಿ ಒಂದು ರಿಸರ್ಚ್ ಪ್ರಕಾರ ಅಂಥ ಪರಿಸ್ಥಿತಿನಲ್ಲಿ ಚಾಲನೆ ಮಾಡುವಾಗ ಪಾಯಿಂಟ್ ಜೀರೋ ಸೆವೆನ್ ಸೆಕೆಂಡ್ಗಳಲ್ಲಿ ಆಕ್ಸಿಡೆಂಟ್ ನಡೆದೋಗುತ್ತೆ ಒಂದು ಕ್ಷಣ ಮಾತ್ರ ಈವನ್ ಒಂದು ಸೆಕೆಂಡ್ ಕೂಡ ನಿಮಗೆ ಸಮಯ ಸಿಗಲ್ಲ ದುರಂತಗಳೇ ನಡೆದೋಗುತ್ತೆ ಹಾಗಾಗಿ ನಿದ್ದೆ ಮಹತ್ವ ಬಹಳ ಮುಖ್ಯ ಇಲ್ಲಿ ನಿದ್ದೆಗೆಟ್ಟು ಚಾಲನೆ ಮಾಡಿದ್ದೇ ಆದರೆ ನೀವು ಆ ವಾಹನವನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ನಿಯಂತ್ರಣದಲ್ಲಿ ತಗೊಳ್ಳೋದಕ್ಕೆ ಅಸಾಧ್ಯ ಖಂಡಿತ ಸಾಧ್ಯವೇ ಇಲ್ಲ ಆದ ನಿದ್ದೆಯ ಮಹತ್ವವನ್ನು ತಿಳ್ಕೊಂಡ್ರಲ್ವಾ ಯು ಕೆನ್ ವಿ ಕೆನ್ ಸಾಮಾಜಿಕ ಅರಿವಿಗಾಗಿ ನಮ್ಮ ಜೊತೆ ಕೈ ಜೋಡಿಸಿ ನಮಸ್ಕಾರ